ಅದಕ್ಕೆ ಚಿಕ್ಕದ್ರ ಚಿಕ್ಕಾರ ಕೊಡಿ ಅದೇ ಇನ್ನೊಂದು ಯಾವ ಕೆಂಪದಾಗ್ತದ ನಮಸ್ಕಾರ ಎಲ್ರಿಗೂ. ಸ್ನೇಹಿತರೆ ನಮಸ್ಕಾರ. ಈ ದಿನ ನಮ್ಮ ನಿಮ್ಮೆಲ್ಲರ ಆತ್ಮೀಯ ಸ್ನೇಹಿತರು ಹಾಗೂ ನಮ್ಮ ಟ್ರಸ್ಟ್ನ ಗೌರವಾಧ್ಯಕ್ಷರಾದ ಸನ್ಮಾನ್ಯ ಬಿಳಿಕಳ್ಳಿ ರಮೇಶ್ ಅವರ 45ನೇ ಜನ್ಮದಿನದ ಪ್ರಯುಕ್ತ ನಾಳೆ ಅವರ ಜನ್ಮದಿನ ಇದೆ. ಆ ದಿನ ಅದರ ಪ್ರಯುಕ್ತ ಇವತ್ತು ನಮ್ಮ ಪೂರ್ಣಪ್ರಜ್ಞ ಲೇಔಟಲ್ಲಿರುವ ನಮ್ಮ ಡಾಕ್ಟರ್ ವಿಷ್ಣು ಅಪ್ಪಾಜಿಯವರ ಪುತ್ಥಳಿಗೆ ಗೌರವ ನಮನ ಸಲ್ಲಿಸಿ ಒಂದು ಸಣ್ಣ ಕಾರ್ಯಕ್ರಮ
ಡಿ ವೈ ರಮೇಶ್ ಅವರ ಒಂದು ಹುಟ್ಟುಹಬ್ಬ ಇರ್ಬೋದು, ನಮ್ಮ ಪ್ರಸ್ತುತ ಒಂದು ಅಭಿನಂದನೆ ಹಬ್ಬ ಇರ್ಬೋದು, ಮತ್ತು ನಮ್ಮ ಕಚೇರಿ ಮೇಲೆ ನಾವು ಸೇರ್ಕೊಂಡಿದ್ವಿ. ನಮ್ಮ ರಮೇಶ್ ಅವರು ಅಲಂಕಾರ ಅವರ ನೇತೃತ್ವದಲ್ಲಿ ಎಲ್ಲ ಖರ್ಚು ವೆಚ್ಚವನ್ನು ಅವರೇ ಹೊಂದಿರುತ್ತೆ ಒಂದು ಎಲ್ಲ ತೊಡಗಿಸಿಕೊಂಡಿದ್ದಾರೆ. ಹಾಗೆ ನಮ್ಮದು ಏನು ಜಾತಿ ಬಗ್ಗೆನೂ ಅವರು ನಮ್ಮ ಖರ್ಚು ವೆಚ್ಚವೆಲ್ಲನೂ ಅವರೇ ಒದಗಿಸ್ತಾ ಇದ್ದಾರೆ. ಅವರಿಗೆ ದೇವರು ಆ ರೀತಿ ಸಂದರ್ಭದಲ್ಲಿ ನಾಡಿನ ಇಷ್ಟದಲ್ಲಿ ನನಗೆ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಅವರ ಸಮಾಜ ಸೇವೆ ಇರ್ಬೋದು, ಸಮಾಜ ಕೆಲಸಗಳಿರ್ಬೋದು, ಏನು ಉತ್ತಮವಾಗಿ ಹೇಗಿದ್ರೆ ಬುದ್ಧಿದಾಗಿ ಹೇಗೆ ಒಂದು ಬಡವರು ಇರ್ಬೋದು, ಮತ್ತು ವಿದ್ಯಾರ್ಥಿಗಳಿರ್ಬೋದು ಒಂದು ಸಹಾಯ ಮಾಡುವಂಥ ಒಂದು ಕೆಲವು ಪೂರ್ತಿ ಕಾರ್ಯಕ್ರಮಗಳಿತ್ತು, ಆದರೂ ಕಾರ್ಯಕ್ರಮಗಳನ್ನ ಬಿಟ್ಟು ಬರಲೇಬೇಕು ಅಂತೇಳಿ ನಮ್ಮ ಬಿ ಎಸ್ ಎಸ್ ವಿಮಾ ವಿಷ್ಣುವರ್ಧನ ಪುಣ್ಯಭೂಮಿ ಟ್ರಸ್ಟ್ನ ಸಂಸ್ಥಾಪಕರಾದ ರಾಷ್ಟ್ರಪತಿಗಳು ಹಾಗೂ ನಮ್ಮ ಬಿ ಎಸ್ ಎಸ್ ಅಭಿಮಾನ್ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ಟ್ರಸ್ಟ್ನ ಅಧ್ಯಕ್ಷ ಆದಂಥ ಶ್ರೀಧರನ್ ಅವರು ಬರಲೇಬೇಕು. ನಾವು ಒಂದು ಸಣ್ಣ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಈ ಒಂದು ಭಾಗದಲ್ಲಿ. ಇಲ್ಲಿ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರೆ ನಮಗೆ ಭಾಳ ಸಂತೋಷ ಅಂತ ಹೇಳಿ ಹೇಳಿದ್ರು. ನಾನು ಆದ್ದರಿಂದ ನನ್ನ ಕಾರ್ಯಕ್ರಮಗಳಿತ್ತು ಅವೆಲ್ಲ ಕಾರ್ಯಕ್ರಮಗಳೆಲ್ಲ ಬಿಟ್ಟು ನಾನು ಈಗಾಗಲೇ ಶ್ರೀಧರನ್ನವರು ಹಾಗೂ ನಮ್ಮ ರಾಜ್ಯದ ಏನು ಕರೆ ಮೇಲೆ ಬಂದಿದ್ದೀನಿ. ಈ ಒಂದು ಕಾರ್ಯಕ್ರಮ ನಮ್ಮ ವಿಷ್ಣು ಅಪ್ಪಾಜಿಯವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ನನಗೆ ಭಾಳ ಸಂತೋಷ ಆಯಿತು. ಇವತ್ತು ಈಗ ಒಂದು ಜನ್ಮದಿನ ಕಾರ್ಯಕ್ರಮ ಅಂತ ಹೇಳ್ತಾ, ಆದರೆ ನಾನು ಯಾವುದೇ ರೀತಿ ಜನ್ಮದಿನ ಆಚರಣೆ ಮಾಡಿಕೊಳ್ಳಲ್ಲ. ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೆಲ್ಲರೂ ಸೇರಿ ಈಗ ನಮ್ಮ ಕಡೆಯಿಂದ ಒಂದು ಸಣ್ಣ ಒಂದು ಜನ್ಮದಿನದ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ನೀವು ಬಂದು ಒಂದು ಕೇಕನ್ನ ಕತ್ತರಿಸುವ ಮೂಲಕ ನಮಗೆ ಸಂತೋಷ ಮೂಡುತ್ತೆ, ದಯವಿಟ್ಟು ಬರಲೇಬೇಕು ಅಂತ ಹೇಳಿದ್ರು. ಆದ್ದರಿಂದ ನಾನು ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಈಗಾಗಲೇ ನಮ್ಮ ರಾಜ್ಯದವರು ಭಾಳ ಅಚ್ಚುಕಟ್ಟಾಗಿ ಒಂದು ವ್ಯವಸ್ಥೆ ಮಾಡಿದ್ದಾರೆ ಅವ್ರಿಗೆ ಹಾಗೂ ನಮ್ಮ ಶ್ರೀಧರನ್ ಅವ್ರಿಗೆ ಹಾಗೂ ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ ಹಾಗೂ ನಮ್ಮ ವಿಷ್ಣುಕಟ್ಟೆ ನಾರಾಯಣರವ್ರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ.
ಮಾಡಿದ್ದೀನಿ. ಬಿಡ ಇಲ್ಲ ಇಲ್ಲ ಜಾಗ ಎಲ್ಲರಿಗೂ ಆಗ್ಲಿ ತಿಂದಣ್ಣ ಫೋಟೋ ಬಿಡಿ ಎರಡು ತಿನ್ನಲ್ಲ ತಿನ್ನಿಸ್ತೀರ ಹುಟ್ಟುಹಬ್ಬದ ಪ್ರೀತಿಯ ಶುಭಾಶಯಗಳು ಬರ್ರಿ ಕೊಡಿ ಮಕ್ಕಳು ತಿನ್ನಿಸಿದ್ರೆ ಬರ್ರಿ.